ಹಲೋ ವೆಲ್ಕಮ್. ನಿಮ್ಗೆ ಇವತ್ತು ಸಿಲ್ಕ್ ವಾರ್ಮ್ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತಾ ಹೋಗ್ತೀನಿ. ಮೊದಲನೇದು ಕ್ಲೈಮೇಟ್, ವಾತಾವರಣ ಹೇಗಿರಬೇಕು ಅಂದರೆ ಕಂಪ್ಲೀಟ್ ಈ ಪ್ರೋಸೆಸ್ ಮುಗಿಯೋವರೆಗೂ 25-30 degrees ಟೆಂಪ್ರೇಚರಲ್ಲೇ ಮೇಂಟೈನ್ ಆಗಬೇಕು. ತುಂಬ ಕೋಲ್ಡ್ ಇದ್ದರೆ ಆ ಹುಳಗಳು ಸಸ್ಟೈನ್ ಆಗಲ್ಲ ತುಂಬ ಕಂಪ್ಲೀಟ್ ಪ್ರೋಸೆಸ್ ಮುಗಿಯೋವರೆಗೂ. ಮಲ್ಬೆರಿ ಲೀವ್ಸ್ ಅಥವಾ ಹಿಪ್ಪು ನೇರಳೆ, ಇದಂತೂ ಚೈಲ್ಡ್ಹುಡ್ ಅಥವಾ ರೀಸೆಂಟ್ ಮಾರ್ಕೆಟಲ್ಲಿ ಅಲ್ಲಿ ಸಿಗ್ತಾನೇ ಇರುತ್ತೆ, ತಿಂದಿರ್ತೀರ ಅನ್ಸುತ್ತೆ. ಹಾಂ, ಇದೇ ಸೊಪ್ಪನ್ನು ರೇಷ್ಮೆ ಹುಳಗಳು ಕಂಪ್ಲೀಟ್ 25-30 days ತಿಂತಾ ಹೋಗ್ತವೆ. ಇದು ಟೋಟಲಿ ಅವಕ್ಕೆ ಫ್ಯೂಯಲ್ ರೀತಿಯಲ್ಲಿ ಇದಾಗುತ್ತೆ. ಸೊ ದಟ್ ಅದು ಎಷ್ಟು ಚೆನ್ನಾಗಿ ಸೊಪ್ಪನ್ನ ಹಗಲು ರಾತ್ರಿ ತಿಂದಿರುತ್ತೋ ಅದರಿಂದನೇ ಅದು ಸಿಲ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಎಂಡ್ ಆಫ್ ದಿ ಪ್ರೊಸೆಸ್ಸಲ್ಲಿ. ಹಾಗಾಗಿ ಸೊಪ್ಪು ಬೆಳೆಯುವಾಗ ಸಫಿಷಿಯಂಟ್ ನೀರು ಹಾಕಿದ್ರೆ ಪ್ರಾಫಿಟಬಲ್ ಬಿಸ್ನೆಸ್ ಅಂತೂ ನಿಮ್ಮದಾಗುತ್ತೆ. ಕಮಿಂಗ್ ಟು ಲೇಬರ್, 2-3 ಜನ ಇದ್ದರೆ ಸಾಕು, 30 days ಮೇಂಟೆನೆನ್ಸ್ ಅವರೇ ಮಾಡಿ ಮುಗಿಸ್ಬಿಡ್ತಾರೆ. ಮಾರ್ಕೆಟಿಂಗ್ ಡಿಮ್ಯಾಂಡ್ ಬಗ್ಗೆ ಬಂದರೆ ಇಂಡಿಯನ್ ಟ್ರೆಡಿಷ್ನಲಲ್ಲಂತೂ ಸಿಲ್ಕ್ ಸ್ಯಾರೀಸ್ ಅಂತೂ ಯೂಶ್ವಲಿ ಇನ್ನೂ ಕಮ್ಮಿ ಆಗೇ ಇಲ್ಲ ಡಿಮ್ಯಾಂಡು. ಸೊ ಅದು ಡಿಮ್ಯಾಂಡ್ ಕಮ್ಮಿ ಆಗೋವರೆಗೂ ಸಿಲ್ಕ್ ವಾರ್ಮ್ ಬಿಸ್ನೆಸ್ ಅಂತೂ ರನ್ನಿಂಗಲ್ಲಿದೆ. ಆದರೆ ಲೈಕ್ ಮಾಡಿ.